ಕೆಲವೊಂದು ಕಡೆ ಮಾತು ಬರ್ತಾ ಇತ್ತು, ಯಮುನಾ ಅವರು ಡಾಮಿನೆಂಟು ಅಂದರೆ ತುಂಬ ಸ್ಟ್ರಾಂಗ್ ಆಗಿ ಹೇಳ್ತಾರೆ, ಬೇರೆಯವ್ರನ್ನ ಕುಕ್ಸೋ ಥರ ಮಾತುಗಳು ಬರುತ್ತೆ, ಯಾಕೆ ಇಷ್ಟೊಂದು ಲೌಡಾಗಿ ಹೇಳ್ತಾರೆ, ರೂಡಾಗಿ ಹೇಳ್ತಾರೆ ಅಂತ, ಅದನ್ನು ಒಪ್ತೀರಾ ಡಾಮಿನೆಂಟಾ ನೀವು? ಇವಾಗಲೇ 2 ನಿಮಿಷದ ಮುಂಚೆ ಒಂದು ಉದಾಹರಣೆ ಕೊಟ್ಟೆ, ಅಡುಗೆ ಮನೆಯಲ್ಲಿ ಬಿಟ್ಬಿಟ್ಟಿದ್ದೆ, ಮಾಡ್ತಾ ಇದ್ದಿದ್ದ ಕೆಲಸ ಎಲ್ಲ ನಾನೇ ಆದ್ರೂ, ಅಷ್ಟು ಪಾತ್ರೆಗಳನ್ನ ತೊಳೆಯೋದಾಗಲಿ ಎಲ್ರಿಗೂ ಅಡುಗೆ ಮಾಡೋದಾಗಲಿ ಮಾಡ್ತಾ ಇದ್ರು, ಈ ಚಿಕ್ಕಪುಟ್ಟ ಏನು ಹೇಳ್ತಾರೆ ಇನ್ಸಲ್ಟ್ ಅಲ್ಲ ಅಪ್ಸೆಟ್ಗಳನ್ನ, ಚಿಕ್ಕಪುಟ್ಟ ಅಪ್ಸೆಟ್ಗಳನ್ನ, ಅಯ್ಯೋ ಹೋಗ್ಲಿ ಬಿಡು, ಆ ನೇಚರ್ ಇದ್ದಿದ್ದಿದ್ರೆ, ಡಾಮಿನೇಟಿಂಗ್ ನೇಚರು ಅಥವಾ ಬೇಗ ಇರಿಟೇಟ್ ಆಗೋ ನೇಚರ್ ಇದ್ದಿದ್ರೆ ಅದು ಅಲ್ಲೂ ಕಾಣಿಸ್ಕೋಬೇಕಿತ್ತು. ಇನ್ಫ್ಯಾಕ್ಟ್ ಕಿಚನಲ್ಲೇ ನಾವು ಜಾಸ್ತಿ ಸಮಯವನ್ನು ಕಳೀತಾ ಇದ್ದಿದ್ದರಿಂದ ಆ ನೇಚರ್ನಲ್ಲಿ ನಾನು ಸ್ಟ್ರಾಂಗ್ ಆಗಿ ತೋರಿಸ್ಕೋಬೇಕಾಗಿತ್ತು. ಎಲ್ಲ ಕೆಲಸ ನಾನೇ ಮಾಡ್ತಾ ಇದ್ದೀನಿ, ಬಟ್ ಲಾಸ್ಟಲ್ಲಿ ಬಂದು ಹೀಗಂತೀರಾ ಹಾಗಂತೀರಾ ಅಂತ ಎಲ್ಲೂ ಯಾವತ್ತೂ ಅದನ್ನು ತೆಗಿಲೇ ಇಲ್ಲ ನಾನು. ಅಯ್ಯೋ ಇದು ಗಣನೆಗೆ ತಗೊಳ್ಳೋ ವಿಚಾರವೇ ಅಲ್ಲ, ಬಿಟ್ಬಿಡು ಅಂತ ಬಿಟ್ಟಿದ್ದದು. ಏನಾಗುತ್ತೆ ನಮ್ಮ ಸಮಾಜದಲ್ಲಾಗಲಿ ಅಥವಾ ಇನ್ನೆಲ್ಲೋ ಆಗಲಿ, ಹೆಂಗಸು ಸ್ವಲ್ಪ ವಾಯ್ಸ್ ರೇಸ್ ಮಾಡಿದಾಗ, ರೇಸ್ ಮಾಡಿದ್ಲು ಅಂತ ಬರುತ್ತೆ ಹೊರತು ಅದ್ರ 100 ಪಟ್ಟು ಜಾಸ್ತಿ ಇನ್ನೊಬ್ರು ಮಾತಾಡಿದಾಗ ಯಾಕೆ ಹೀಗೆ ಮಾತಾಡ್ತಾ ಇದ್ದಾರೆ ಅವರು ಬರಲ್ಲ. ಸೊ ಎಲ್ಲೋ ಒಂದು ಕಡೆ ನನಗೂ ಅನ್ಸುತ್ತೆ ಹೆಣ್ಮಕ್ಳಿಗೆ ತಗ್ಗಿ ಬಗ್ಗಿ ನಡಿಬೇಕು ಅನ್ನೋದು ತಲತಲಾಂತರದಿಂದ ಹೇಳ್ಕೊಂಡು ಬಂದಿರೋವಂಥದ್ದು. ನನಗನ್ಸುತ್ತೆ ಪ್ರಪಂಚ ಎಷ್ಟೇ ಬದಲಾದರೂ, ಯಾವುದು ಏನು ಟೆಕ್ನಾಲಜಿ ಏನೇ ಎಷ್ಟು ಮುಂದುವರೆದ್ರೂ, ಹೆಣ್ಣು ಗಗನಯಾತ್ರೆಗೆ ಹೋದ್ರೂ ಕೆಲವೊಂದು ವಿಚಾರಗಳು ಬದಲಾಗಲ್ಲ. ಹೆಣ್ಣೆ ಗಯ್ಯಾಳಿ ಅನ್ನೋ ಹಾಗೆ ಕಾಣಿಸೋದು, ಸ್ವಲ್ಪ ಮಾತಾಡ್ತಾ ಇದ್ದಿದ್ದ ರೀತಿ ಯಾಕಾಗಿ ಮಾತಾಡ್ತಾ ಇದ್ದಾಳೆ ಅನ್ನೋ ನೋಡೋ ಸಂಯಮ ಕೂಡ ಇರಲ್ಲ. ಜೋರಾಗಿ ಮಾತಾಡಿದ್ಲಪ್ಪ, ಯಾಕೆ ಏನು ಎತ್ತ ಎಲ್ಲ ಸೆಕೆಂಡ್ರಿ, ಫಸ್ಟ್ ಬರೋದು ಹೀಗೆ ಮಾತಾಡಿದ್ರು. ಏ ಬಟ್ ಅವರು ಇದನ್ನು ಗಣನೆ ತಗೊಂಡಿರ್ಲಿಲ್ಲ ಪಾಪ, ಇದನ್ನು ನುಂಗ್ಕೊಂಡಿದ್ದಾರೆ, ಈ ವಿಚಾರನೂ ಅವ್ರು ರೇಗ್ಬೋದಿತ್ತಲ್ಲ, ಮಾಡಿಲ್ಲ, ಇದಕ್ಕೆ ಮಾಡಿದ್ರು ಯಾಕೆ, ಅದನ್ನ ತೂಕ ಮಾಡಿ ನೋಡಿ ಮಾತಾಡೋ ಅಂತ ಒಂದು ಪೇಷನ್ಸ್ ಆಗ್ಲಿ ಸಂಯಮ ಆಗ್ಲಿ ಇರಲ್ವೇನೋ ಅನ್ನೋ ಮಾತನ್ನ ನಾನು ಹೇಳ್ತೀನಿ ಇಲ್ಲಿ. ಇನ್ನ ನಿಮ್ ಜೊತೆ ಜಾಸ್ತಿ ಸ್ವಲ್ಪ ಕಾಣಿಸ್ಕೊಂತಿದ್ದಿದ್ರೆ ಹಂಸಾ ಅವರು ಕೂಡ ನಿಮ್ ಜೊತೆ ಇರ್ತಿದ್ರು, ಸೊ ಅವ್ರೀಗ ಮನೆಯ ಕ್ಯಾಪ್ಟನ್ ಕೂಡ ಆಗಿದ್ದಾರೆ. ಹಂಸಾ ಅವ್ರ ಬಗ್ಗೆ ಹೇಳೋದಾದ್ರೆ ಏನ್ ಹೇಳ್ತೀರಾ? ಅವರು ತುಂಬಾ ಅವ್ರ ಕಂಫರ್ಟ್ ಝೋನ್ ಅಲ್ಲಿ ಇದ್ದಾರೆ, ನೈಸ್ ಲೇಡಿ, ಫೇವರಿಸಮ್ಸು ಮ್ಯಾನಿಪ್ಯುಲೇಷನ್ ಅದೆಲ್ಲ ಏನಂತಾರೆ ಕ್ಯಾಲ್ಕುಲೇಟ್ ಮಾಡುವಂಥ ವ್ಯಕ್ತಿ ಅಲ್ಲ, ಆರಾಮಾಗಿ ಕೂಲಾಗಿ ಬಿಂದಾಸ್ ಆಗಿರ್ತಾರೆ. ಬಟ್ ಏನಂದರೆ ಅವರು ಕಂಫರ್ಟ್ ಝೋನಿಂದ ಹೊರಗೆ ಬರೋಕ್ಕೆ ಇಷ್ಟಪಡಲ್ಲ. ಪಾಪ ಆರಾಮಾಗಿರ್ಬೇಕು ನಾನು, ನಾನು ಯಾರು ಕ್ಯಾಪ್ಟನ್ ಆದರೂ ಸರಿನೇ, ನನ್ನನ್ನು ನರ್ಕಕ್ಕೆ ಮಾತ್ರ ಕಳಿಸ್ಬಾರ್ದು ಪ್ಲೀಸ್ 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 ಅಂತ ಹೇಳ್ಕೊಂಡು ಬಂದಿದ್ರು ಎಲ್ರಿಗೂ. ಆಮೇಲೆ ನೀವೇನು ಹಳೆ ಊಟ ಮಾಡ್ತೀರಾ, ಬಿಸಿದ್ದು ಇರಬೇಕಾದ್ರೆ? ನಂದು ಅದೇನೋ ನಂಗೆ ಅಭ್ಯಾಸ, ಫ್ರಿಜ್ ಒಳಗೆ ಹಳೆದು ಕೂತಿದ್ರೆ ಹೊಸದ್ರ ಮೇಲೆ ಕಣ್ಣು ಹೋಗಲ್ಲ, ಅದನ್ನು ಮುಗಿಸಿದ ಮೇಲೆ ನನಗೆ ಇದಕ್ಕೆ ಕಣ್ಣು ಬರೋದು ಅಂತ ನಾನು ಹೇಳಿದೆ. ಬಿಸಿನೀರು ಬಂದಿಲ್ಲ ಅಂದ್ರೆ ಏನು 5 ವರೆಗೆ ಹೋಗಿ ಸ್ನಾನ ಮಾಡಿಬಿಟ್ಟಿರ್ತೀರಾ ಅಂದರು. ಬಿಸಿನೀರು ಬಂದಮೇಲೆ ಎಲ್ಲ ಲೈನಲ್ಲಿ ನಿಂತಿರ್ತಾರೆ, ಟೈಮ್ ವೇಸ್ಟ್ ಅನಿಸುತ್ತೆ, ಅಷ್ಟರಲ್ಲಿ ಅಡುಗೆ ತಿಂಡಿ ಮುಗಿಸ್ಬೋದು, ಹಾಗಾಗಿ ನಾನು ತಣ್ಣೀರು ಬರುವಾಗ್ಲೇ ಸರಿ ಒಟ್ಟು ರೆಡಿ ಆಗಿಬಿಡ್ಬೇಕು ಅಂತ ರೆಡಿ ಆಗಿ. ಹಂಗಾದ್ರೆ ನಿಮಗೆ ನರ್ಕ ಏನು ಕಷ್ಟನೇ ಆಗಲ್ಲ ಅಲ್ವಾ? ಸೊ ಆ ಥರ ಸ್ವಭಾವದವರು ಅವರು ತುಂಬ ಕಂಫರ್ಟ್ ಝೋನಲ್ಲಿ ಇದ್ದಾರೆ. ಆಮೇಲೆ ಅಡುಗೆ ಆದ ತಕ್ಷಣ ಫಸ್ಟ್ ಬಂದು ತಿಂತಾ ಇದ್ದಿದ್ದೆ ಅವರು, ಓಕೆ ಬಿಸಿ ಬಿಸಿ ಊಟ ಇದೆ, ಓಕೆ ನಾನು ಹಿಂಗೆ ಮಾಡಬೇಕು, ಆ ಥರ ಇನ್ನೋಸೆಂಟ್ ಒಂಥರ ಕಂಫರ್ಟ್ ಝೋನಲ್ಲಿದ್ದ ಆರಾಮಾಗಿರಬೇಕು. ಓಕೆ, ಸೊ ಈ ಕಂಫರ್ಟ್ ಝೋನಲ್ಲಿ ಇರೋದಕ್ಕೆ ಇಷ್ಟಪಡುವಂಥ ಹಂಸ ಅವರು ಕ್ಯಾಪ್ಟನ್ ಆಗಿ ಎಷ್ಟು ಸಕ್ಸಸ್ಫುಲ್ ಆಗ್ತಾರೆ ಅಂತ ಅನ್ಸುತ್ತೆ? ಅವ್ರು ಎಂಟ್ರ್ ಆಗಿದ್ದ ಸ್ಥಿತಿನೇ ಪರಿಸ್ಥಿತಿನೇ ಪಾಪ ಅವ್ರಿಗೆ ತುಂಬ ಗೊಂದಲಮಯವಾಗಿತ್ತು. ಇಲ್ಲೂ ಪ್ರಾಮಿಸ್ ಮಾಡಿದ್ದೀನಿ, ಅಲ್ಲೂ ಪ್ರಾಮಿಸ್ ಮಾಡಿದ್ದೀನಿ, ಇವ್ರಿಗೂ ಮಾತು ಕೊಟ್ಟಿದ್ದೀನಿ, ಅವ್ರಿಗೂ ಮಾತು ಕೊಟ್ಟಿದ್ದೀನಿ, ಏನು ಮಾಡಲಿ ಇವತ್ತರ ಸಮ್ಮಿಶ್ರ ಸರ್ಕಾರ ಥರ, ಏನು ಮಾಡಲಿ ನನಗೆ ಗೊತ್ತಾಗ್ತಾ ಇಲ್ಲ, ನೀವಿರಬೇಕಿತ್ತು. ನಾನು ಅವ್ರಿಗೆ ರೈಟ್ ಹ್ಯಾಂಡ್ ಇದ್ದಾಗೆ, ನಾವಿಬ್ರು ದಿನ ಬೆಳಗ್ಗೆ ಮಧ್ಯಾಹ್ನ ರಾತ್ರಿದೆಲ್ಲ ಊಟ ಪ್ಲಾನ್ ಮಾಡ್ತಾ ಇದ್ದಿದ್ದು ಹಾಗೆಲ್ಲ ಇದ್ದಿದ್ರಿಂದ ನೀವು ನನಗೆ ಇದ್ದಿದ್ದರೆ ರೈಟ್ ಹ್ಯಾಂಡ್ ಥರ ಏನೋ ಅನ್ನೋ ಮಾತು. ಒಂದು ಅವ್ರ ಬಗ್ಗೆ ನಾನು ಏನು ತುಂಬ ಸಂತೋಷದಿಂದ ಹೇಳ್ತೀನಿ ಅಂದರೆ, ಸುದೀಪ್ ಸರ್ ಕೇಳಿದಾಗಲೂ ನಾನು ಅದನ್ನೇ ಹೇಳಿದೆ, ನಿಮ್ಮ ಬೆಸ್ಟ್ ಮೂಮೆಂಟ್ ಯಾವುದು ಬಿಗ್ ಬಾಸ್ ಈ ಒಂದು ವಾರದಲ್ಲಿ ಅಂತ? ನಾನು ಹಂಸ ಅವರು ಎಲಿಮಿನೇಷನ್ ಫೈನಲ್ ಸ್ಟೇಜಲ್ಲಿ ನಿಂತಿದ್ವಿ, ಒಂದು 20 ನಿಮಿಷ ಬ್ರೇಕ್ ಕೊಟ್ಟರು ಸುದೀಪ್ ಸರ್, ಬ್ರೇಕ್ ನಂತರ ಬರ್ತೀವಿ ಅಂತ. ಅವಾಗ ಅವ್ರು ಹೇಳಿದ ಮಾತು ಹಂಸ ಅವರು, ನಾನು ಎಲಿಮಿನೇಟ್ ಆಗಿ ಹೊಟ್ಟೋದ್ರೂ ಪರವಾಗಿಲ್ಲ, ಯಮುನವರೇ ನೀವಿರಬೇಕು, ನೀವಿದ್ರೆ ಒಂದು ಚೇಂಜಸ್ ತರ್ತೀರಾ, ನೀವಿದ್ರೆ ಒಂದು ಏನಂತಾರೆ ಒಂದು ಸ್ತಂಭ ಇದ್ದಾಗೆ, ನೀವಿದ್ರೆ ಒಂದು ಡಿಸಿಪ್ಲಿನ್ ಇರುತ್ತೆ. ಆ ಮಾತಲ್ಲಿ ಎಷ್ಟು ಅರ್ಥ ಇದೆ ಗೊತ್ತಾ ನವ್ಯ ಅವರೇ, ನಿಮ್ಮ ಕಂಟೆಸ್ಟೆಂಟು ನಿಮ್ಮ ಪಕ್ಕ ನಿಂತಿರೋರು ನಾನು ಹೋದರೂ ಚಿಂತೆ ಇಲ್ಲ ನೀನು ಇರಬೇಕು ಅಂತ ಹೇಳ್ತಿದ್ದಾರೆ ಅಂದರೆ, ಅದರಲ್ಲಿ ಅವರಿಗೆ ನನ್ನ ಮೇಲಿದ್ದಂಥ ನಂಬಿಕೆ, ವಿಶ್ವಾಸ, ಗೌರವ, ಹೂಫ್, ನಾನು ಸುದೀಪ್ ಸರ್ಗೆ ಇದೆ ಅಂದೆ, ದಿಸ್ ಇಸ್ ದ ಬೆಸ್ಟ್ ಥಿಂಗ್ ಬಿಗ್ ಬಾಸ್ ಮನೇಲಿ ನನಗೆ ಆಗಿದ್ದು ಸುದೀಪ್ ಸರ್ ಹೀಗಂತ ಹೇಳಿದ್ರು. ಅದು ನಿಮ್ಮ ಪಕ್ಕ ನಿಂತಿರೋ ಕಂಟೆಸ್ಟೆಂಟ್ ಅನ್ನೋ ಟೈಮಲ್ಲಿ ನೀನಿರ್ಬೇಕಲ್ಲ ನಾನಿರ್ಬೇಕು ಅನ್ವಾಗ, ನಾ ಹೋದ್ರೂ ಚಿಂತೆ ಇಲ್ಲ ನೀನಿರ್ಬೇಕು ಅನ್ನೋದು ಎಂಥ ಸಿಕ್ಕಂಥ ದೊಡ್ಡ ಉಡುಗೊರೆ, ದೊಡ್ಡ ಗೌರವ ಅಂತ ಅಂದರೆ ನನ್ನ ಜೀವನದಲ್ಲಿ ನಾನು ಅದನ್ನು ಮರೆಯೋದಕ್ಕೆ ಸಾಧ್ಯನೇ ಇಲ್ಲ ಅಂಥ ವ್ಯಕ್ತಿತ್ವ ಅವ್ರದ್ದು. ಆಮೇಲೆ ಅವ್ರು ನನಗೆ ಸೂಪರ್ ಪ್ಲೇಯರ್ ಸೂಪರ್ ಹಿಟ್ ಟ್ಯಾಗ್ ಕೊಟ್ಟುಬಿಟ್ಟು ಹೇಳಿದ್ರು,
ಅವರು ಬೆಳಿಗ್ಗೆ ಎಷ್ಟೊತ್ತಾಗ್ಲಿ ಯಾರಿಗೂ ತೊಂದರೆ ಆಗಬಾರ್ದು ಅಂತ ಬೆಳಿಗ್ಗೆನೆ ಎದ್ದು ಎಲ್ರಿಗೋಸ್ಕರ ಅಡಿಗೆ ಮಾಡಿ ಅವ್ರಿಗೆ ತೊಂದರೆ ಆದ್ರೂ ಯಾರಿಗೂ ತೊಂದರೆ ಆಗಬಾರ್ದು ಅಂತ ಎಲ್ಲದನ್ನು ನಿಭಾಯಿಸ್ಕೊಂಡು ಹೋಗುವಂಥ ವ್ಯಕ್ತಿತ್ವ ಯಮುನಾ ಅವ್ರದ್ದು ಅಂತ ನನ್ನ ಬಗ್ಗೆ ತುಂಬ ಹೈಲಿ ಮಾತಾಡಿದ್ರು. ಬೆಸ್ಟ್ ಥಿಂಗ್ನ ನಾನು ಕ್ಯಾರಿ ಮಾಡಿದೆ ಹೊರಗೆ ಬರಕ್ಕೆ ಮುಂಚೆ. ಅಂತ ಮಗು ನೀವಿಲ್ದಲ್ಲ ಅವರಿಗೆ ಕಷ್ಟ ಆಗುತ್ತಾ ಜರ್ನಿ? ಐ ಥಿಂಕ್ 100% 100% ನಾನು ಇದ್ದಿದ್ದರೆ ಅವ್ರಿಗೆ ಒಂಥರ ಬಲಗೈ ಇದ್ದ ಹಾಗೆ ಎಲ್ಲದನ್ನು ನನ್ನನ್ನು ಕೇಳೋರು, ಏನು ಮಾಡೋದೀಗ ಇದು ಹೀಗಾಯ್ತಲ್ಲ, ಏನು ಮಾಡೋದೀಗ ಇದು ಹೀಗೆ. ಬಿಕಾಸ್ ಅವ್ರಿಗೆ ಗೊತ್ತು ನಾನು ಮ್ಯಾನಿಪುಲೇಟ್ ಮಾಡಲ್ಲ, ಫೇವರಿಸಮ್ಸ್ ತೊಗೊಳಲ್ಲ ಅಂತ ಅವ್ರಿಗೆ ತುಂಬ ಚೆನ್ನಾಗಿ ಗೊತ್ತಿತ್ತು. ಹಾಗಾಗಿ ಡೆಫಿನೆಟ್ಲಿ ಅವ್ರು ನನ್ನನ್ನು ಮಿಸ್ ಮಾಡ್ಕೋತಿರ್ತಾರೆ.